ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಹಾಸನದಲ್ಲಿರುವ ಶೆಟ್ಟಿಹಳ್ಳಿ, ಅದರಲ್ಲಿ ಒಂದು ಚರ್ಚ್ ಇದೆ, ಅದು ಒಂದು ಕೆರೆಯಲ್ಲಿ ಮುಳುಗೋಗಿದೆ. ಈಗ ಅದನ್ನ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಶೆಟ್ಟಿಹಳ್ಳಿ ಚರ್ಚ್ ಹತ್ರ ಕರೆಕ್ಟ್ ಆಗಿ ಬನ್ನಿ, ನಾವು ನಿಂತಿದ್ದೀವಿ ನೋಡಿ. ನೋಡಿ ಎಷ್ಟು ಸುಂದರವಾಗಿದೆ ಕೆರೆ. ಇದೇ ಕೆರೆಯಲ್ಲಿ ಮುಳುಗೋಗಿದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಚರ್ಚಿಗೆ ತಲುಪಿದೀವಿ. ಸಖತ್ತಾಗಿದೆ ನೋಡೋದಕ್ಕೆ, ನೀವು ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಅರ್ಧ ನೀರಲ್ಲಿ ಮುಳುಗೋಗಿದೆ. ನಾವು ಇಲ್ಲಿ ಬಂದಾಗ ಚರ್ಚ್ ಮುಳುಗೋಗಿದೆ ಅಂದಾಗ ಫುಲ್ ತೀರಾ ಥರ ಮುಳುಗೋಗಿದೆ ಅಂದ್ಕೊಂಡಿದ್ದೀವಿ, ಆದರೆ ಮುಳುಗೋಗಿಲ್ಲ. ಅರ್ಧ ಇನ್ನೂ ಅದು ಮೇರೆ ಇದೆ, ಕಾಣಿಸ್ತಾ ಇದೆ. ಬಟ್ ಯಾರೂ ಹೋಗೋದಕ್ಕಾಗಲ್ಲ, ತುಂಬಾ ಚೆನ್ನಾಗಿದೆ. ಅಲ್ಲಿ ಬೋಟಲ್ಲಿ ಕೆಲವೊಬ್ಬರು ಟ್ರಾವೆಲ್ ಸಹ ಮಾಡ್ತಿದ್ದಾರೆ ನೋಡಿ. ನೋಡಿ ಸಖತ್ತಾಗಿದೆ. ಒಂದ್ಸತಿ ನೀವು ವ್ಯೂ ಮಾಡಲೇಬೇಕು. ಒಂದ್ಸತಿ ಬನ್ನಿ, ಬಂದ್ಬಿಟ್ಟು ಇದನ್ನು ನೋಡ್ಕೊಂಡೋಗಿ. ಶ್ರೀಮಂತ ಬ್ರಿಟಿಷ್ ಎಸ್ಟೇಟ್ ಮಾಲೀಕರಿಗಾಗಿ ಫ್ರೆಂಚ್ ಮಿಷಿನರಿಗಳು 1860 ಚರ್ಚನ್ನು ನಿರ್ಮಿಸಿದರು. ಈ ಚರ್ಚ್ ಗೋಧಿಕ ವಸ್ತುಶಿಲ್ಪದ ಭವ್ಯವಾದ ರಚನೆಯಾಗಿದೆ. 1860 ಹೇಮಾವತಿ ಅಣೆಕಟ್ಟು ಮತ್ತು ಜಲಾಶಯ ನಿರ್ಮಾಣದ ನಂತರ ಚರ್ಚ್ ಮುಳುಗಿದ. ಅಂದಿನಿಂದ ಇದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಅಲ್ಲಿ ಮಳೆಗಾಲದಲ್ಲಿ ಅರ್ಧ ಮುಳುಗಿದ ಚರ್ಚನ್ನು ನೋಡಲು ಜನರು ಸೇರುತ್ತಾರೆ. ಇದನ್ನು ಮುಳುಗಿದ ಚರ್ಚ್ ಮತ್ತು ತೇಲುವ ಚರ್ಚ್ ಎಂದು ಕರೆಯಲಾಗುತ್ತದೆ. ಜುಲೈ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಚರ್ಚ್ ಮುಳುಗಿರುತ್ತದೆ. ಡಿಸೆಂಬರ್ ಮತ್ತು ಮೇ ತಿಂಗಳಲ್ಲಿ ಅದು ಅರ್ಧ ಮಟ್ಟಕ್ಕೆ ಮುಳುಗಿರುತ್ತದೆ. ಹಾಸನ್ ಟು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ 21 ಕಿಲೋಮೀಟರ್ ಆಗುತ್ತದೆ. ಬೆಂಗಳೂರು ಟು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ 200 ಕಿಲೋಮೀಟರ್ ಆಗುತ್ತದೆ. ತುಮಕೂರು ಟು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ 170 ಕಿಲೋಮೀಟರ್ ಆಗುತ್ತದೆ. ಸಿನಿಮಾ ಮನೆ